ಪವರ್ ಟಿವಿ ಹಮ್ಮಿಕೊಂಡಿರುವ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ. ಈಗಾಗಲೇ ಗೌರಬಿದನೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಕೂಡ ಕಂಪ್ಲೀಟ್ ಆಗಿದೆ. ಈಗ ರಿಸಲ್ಟ್ ಅನ್ನ ನೋಡುವಂತಹ ಸಮಯ. ಗೌರಬಿದನೂರು ವಿಧಾನಸಭಾ ಕ್ಷೇತ್ರದಿಂದ ಕರೆಗಳ ಮಹಾಪೂರವೇ ಹರಿದು ಬಂದಿದೆ. ಗೌರಬಿದನೂರು ಕ್ಷೇತ್ರದ ಫಲಿತಾಂಶವನ್ನ ಈಗ ಗಮನಿಸೋಣ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ನಡೆದಂತಹ ಸಮೀಕ್ಷೆ ಇದು. ಗೌರಬಿದನೂರು ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ? ಕಾಂಗ್ರೆಸ್ ಹಾಗೆ ಪಕ್ಷೇತರರ ಜಿದ್ದಾಜಿದ್ದಿಯಲ್ಲಿ ಇಲ್ಲಿ ಗೆಲುವು ಯಾರಿಗೆ ದಕ್ಕುತ್ತೆ ಅನ್ನೋದನ್ನ ನೋಡೋಣ. ಗೌರಬಿದನೂರಿನಲ್ಲಿ ಕಾಂಗ್ರೆಸ್ ಹಾಗೆ ಪಕ್ಷೇತರ ಅಭ್ಯರ್ಥಿಯ ನಡುವೆ ನೇರವಾದಂತಹ ಫೈಟ್ ಇದೆ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಗೌರಬಿದನೂರು ಕ್ಷೇತ್ರದ ಪವರ್ ಸಮೀಕ್ಷೆ ನಡೆದಿತ್ತು. ಇಲ್ಲಿ ಕಾಂಗ್ರೆಸ್ ಹಾಗೆ ಪಕ್ಷೇತರ ಅಭ್ಯರ್ಥಿ ನಡುವೆ ನೇರ ಫೈಟ್ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಅವರು ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಡಾಕ್ಟರ್ ಶಶಿಧರ್ ಅವರು. ಜೆಡಿಎಸ್ ಪಕ್ಷದಿಂದ ಕಣದಲ್ಲಿರೋರು ನರಸಿಂಹಮೂರ್ತಿ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕೆಂಪರಾಜು ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಪುಟ್ಟಸ್ವಾಮಿಗೌಡ ಅವರು ಕೂಡ ಕಣದಲ್ಲಿದ್ದಾರೆ. ಗೌರಬಿದನೂರು ಕ್ಷೇತ್ರದಿಂದ ಬಂದಿರುವ ಒಟ್ಟು ಕರೆಗಳ ಸಂಖ್ಯೆ 11,117 ಕರೆಗಳು ಬಂದಿದೆ. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 1,170. ಇನ್ನು ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಪರವಾಗಿ ಬಂದಿರುವ ಮತಗಳ ಸಂಖ್ಯೆಯನ್ನು ಗಮನಿಸುವುದಾದರೆ 3,426. ಬಿಜೆಪಿ ಪರವಾಗಿ ದಾಖಲಾಗಿರುವ ಮತಗಳು 1,115. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವ ಮತಗಳು 2,757. ಇನ್ನು ಪಕ್ಷೇತರ ಪುಟ್ಟರಾಜು ಪರವಾಗಿ ದಾಖಲಾಗಿರುವ ಮತಗಳು 2,649. ಕಾಂಗ್ರೆಸ್ ವಿರುದ್ಧ ಇಲ್ಲಿ ಕೆಂಪರಾಜು ಅವರಿಗೆ 669 ಮತಗಳ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಶಿವಶಂಕರ ರೆಡ್ಡಿ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳ ಸಂಖ್ಯೆಯನ್ನು ಗಮನಿಸುವುದಾದರೆ 25%. ಕೆಂಪರಾಜು ಪರವಾಗಿ ಬಂದಿರುವ ಶೇಕಡವಾರು ಮತಗಳು 31%. ಇನ್ನು ಗೌರಬಿದನೂರಿನ ಮತದಾರರಿಂದ ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಪರವಾಗಿ ಒಲವು ವ್ಯಕ್ತ ಆಗಿದೆ. ಆಡಳಿತ ವಿರೋಧಿ ಅಲೆಯ ಹಿನ್ನೆಲೆ ಶಾಸಕ ಶಿವಶಂಕರ ರೆಡ್ಡಿಗೆ ಇಲ್ಲಿ ಆಘಾತ ಉಂಟಾಗಿದೆ. ಭಾರೀ ಪ್ರಮಾಣದಲ್ಲಿ ಮತಗಳಿಕೆ ಮಾಡಿದ್ದಾರೆ ಮತ್ತೊಬ್ಬ ಪಕ್ಷೇತರ ಅಭ್ಯರ್ಥಿ. ಪುಟ್ಟಸ್ವಾಮಿಗೆ ಇಲ್ಲಿ ಹಣನೀಯ ಪ್ರಮಾಣದ ಮತಗಳು ಬಂದಿದೆ. ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಅಬ್ಬರದಲ್ಲಿ ಇತರೆ ಅಭ್ಯರ್ಥಿಗಳು ಇಲ್ಲಿ ಮಂಕ್ ಆಗಿರೋದನ್ನ ಗಮನಿಸಬಹುದು. ಪರ್ಸೆಂಟೇಜ್ ವೈಸ್ ಗಮನಿಸುವುದಾದ್ರೆ ಶಿವಶಂಕರ ರೆಡ್ಡಿ 25% ಅಷ್ಟು ಮತವನ್ನು ಪಡೆದುಕೊಂಡಿದ್ದಾರೆ. ನರಸಿಂಹಮೂರ್ತಿ ಅವರು 10%, ಪುಟ್ಟಸ್ವಾಮಿಗೌಡ ಅವರು 24%, ಹಾಗೆ ಕೆಂಪರಾಜು ಅವರು 31% ಅಷ್ಟು ಮತವನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪಕ್ಷೇತರರ ನಡುವೆ, ಕಾಂಗ್ರೆಸ್ ಹಾಗೆ ಪಕ್ಷೇತರರ ನಡುವೆ ನೇರ ಫೈಟ್ ಇರೋದನ್ನು ಗಮನಿಸಬಹುದು. ಈ ಬಾರಿ ಗೌರಬಿದನೂರಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಂಪರಾಜು ಅವರು ತಮ್ಮ ಹವಾವನ್ನು ಮುಂದಿರಿಸಿದ್ದಾರೆ.